ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಧಾನಮಂತ್ರಿ ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್, ಮೇ ಮತ್ತು ಜೂನ್ ಮೂರು ತಿಂಗಳದ ಒಂದು ಸಿಲಿಂಡರ್ನ ಫ್ರೀಯಾಗಿ ಕೊಡಬೇಕಂತ ಒಂದು ಅನೌನ್ಸ್ನ ಮಾಡಿದ್ದಾರೆ. ಅಂದರೆ ಇದು ಯಾರಿಗೆ ಒಂದು ಬೆನಿಫಿಟ್ ಸಿಗುತ್ತಪ್ಪ ಅಂತಂದರೆ ಒಂದು ಉಜ್ವಲ್ ಯೋಜನೆಯ ಅಡಿಯಲ್ಲಿ ಮಾತ್ರ ಒಂದು ಬೆನಿಫಿಟ್ ಸಿಗುತ್ತೆ. ಅಂದರೆ ಉಜ್ವಲ ಯೋಜನೆಯ ಮುಖಾಂತರ ಯಾರು ಒಂದು ಸಿಲಿಂಡರ್ಗಳನ್ನ ತಗೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಒಂದು ಇದರ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇತರೆ ಬೇರೆ ಒಂದು ಪರ್ಚೇಸಸ್ ಅಂದರೆ ಬೇರೆ ಕಡೆ ಒಂದು ಏನಾದರೂ ಸಿಲಿಂಡರ್ನ ನೀವು ತಗೊಂಡಿದ್ರೆ ಅಂಥವ್ರಿಗೆ ಒಂದು ಏನು ಉಚಿತ ಗ್ಯಾಸ್ ಏನಿದೆ ಅದು ನಿಮಗೆ ಸಿಗೋದಿಲ್ಲ. ಅಂದರೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಮಾತ್ರ ತಗೊಂಡಿರೋರಿಗೆ ಈ ಒಂದು ಫ್ರೀ ಏನು ಮೂರು ತಿಂಗಳ ಫ್ರೀ ಗ್ಯಾಸ್ ಏನಿದೆ ಸಿಲಿಂಡರ್ ಏನಿದೆ ಸಿಗ್ತಾ ಇದೆ. ಹಾಗಾದರೆ ನೀವೇನಾದರೂ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದರೆ ಈಗಲೇ ನೀವು ಕೂಡಲೇ ಒಂದು ಅರ್ಜಿಯನ್ನು ಸಲ್ಲಿಸಿ ನಂತರ ನೀವು ಒಂದು ಮೂರು ತಿಂಗಳ ಏನು ಸಿಲಿಂಡರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅದನ್ನು ನೀವು ಈಸಿಯಾಗಿ ಪಡಿಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ನಾವು ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತವೆ ಮತ್ತು ಯಾವ ರೀತಿ ಒಂದು ಇದನ್ನು ನಾವು ಉಜ್ವಲ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಒಂದು ಸಂಪೂರ್ಣವಾದಂಥ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಇದರ ಒಂದು ಲಿಂಕನ್ನು ಬೇಕಾದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದ್ರ ಮುಖಾಂತರ ಹೋಗಿ ನೀವು ಇದನ್ನು ಓಪನ್ ಮಾಡ್ಕೊಂಡು ನೀವು ಒಂದು ಏನು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಇಲ್ಲಿ ನಾವು ನೋಡೋದೈತಪ್ಪ ಅಂದರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಒಂದು ಒಂದು ಫಾರ್ಮೆಟ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಫಾರ್ಮೆಟ್ನ ಡೌನ್ಲೋಡ್ ಮಾಡೋದು ಲಿಂಕ್ ಇದೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್. ನಿಮಗೆ ಒಂದು ಡೌನ್ಲೋಡ್ ಉಜ್ವಲ ಯೋಜನಾ ಒಂದು ಇಂಗ್ಲೀಷ್ ಫಾರ್ಮೆಟ್ನಲ್ಲಿ ಮತ್ತು ಒಂದು ಹಿಂದಿ ಫಾರ್ಮೆಟ್ನಲ್ಲಿ ಎರಡು ಫಾರ್ಮೆಟ್ ಇದ್ದಾವೆ. ನಿಮ್ಗೆ ಯಾವ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಕೆಳಗಡೆ ಬಂದರೆ ಡೌನ್ಲೋಡ್ ಉಜ್ವಲ ಯೋಜನಾ ಅಂತ ಒಂದು ಇಂಗ್ಲೀಷ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಈ PDF ಫಾರ್ಮೆಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಫಾರ್ಮೆಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ನಿಮಗೆ ಇದನ್ನು ಯಾವ ರೀತಿ ಫುಲ್ಫಿಲ್ ಮಾಡಬೇಕು, ಫುಲ್ಫಿಲ್ ಮಾಡಿದ ನಂತರ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಮತ್ತು ಇದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಸಂಪೂರ್ಣವಾಗಿ ಹಂತಂತವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು PDF ಫಾರ್ಮೆಟ್ನಲ್ಲಿ ಇರುವಂಥ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಒಂದು ಅಪ್ಲಿಕೇಶನ್ ಏನಿದೆ ಈ ರೀತಿಯಾಗಿ ನಿಮಗೆ ಒಂದು PDF ಫಾರ್ಮೆಟ್ ಇರೋದು ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕು, ಪ್ರಿಂಟ್ ಬೇಕಾದರೆ ಇದನ್ನ ತಗೊಳ್ಬೋದು. ಇಲ್ಲಿ ನೀವು ಅಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ಬೋದು ರೈಟ್ ಸೈಡಿಗೆ ಒಂದು ಪ್ರಿಂಟ್ ಆಪ್ಷನ್ ಇದೆ. ಇದನ್ನು ನಾವು ಒಂದು ಪ್ರಿಂಟ್ ತಗೊಂಡು ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಡೆಮೋ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಆಲ್ರೆಡಿ ನಾನು ಒಂದು ಫುಲ್ಫಿಲ್ ಮಾಡಿದ್ದೀನಿ ಇಲ್ಲಿ, ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ನಾನು ಇಲ್ಲಿಗೆ ನಿಮಗೆ ಡೆಮೋ ತೋರಿಸ್ತೀನಿ ಯಾವ ರೀತಿ ಒಂದು ಈ ಫಾರ್ಮನ್ನು ನೀವು ಒಂದು ಪ್ರಿಂಟನ್ನು ತಗೊಂಡು ಇಲ್ಲಿ ಫುಲ್ಫಿಲ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಏನಂದರೆ ಕಸ್ಟಮರ್ ಡೀಟೇಲ್ಸ್ ಅಂತ ಒಂದು ಫಾರ್ಮೆಟ್ ಇದೆ. ಕಸ್ಟಮರ್ ಡೀಟೇಲ್ಸ್ನಲ್ಲಿ ಬಂದು ನಿಮಗೆ ಒಂದು ಯಾರು ಒಂದು ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವರ ಒಂದು ಡೀಟೇಲನ್ನು ನಾವು ಹಾಕ್ಬೇಕಾಗುತ್ತೆ. ಇದು ಕಂಪಲ್ಸರಿ, ನಿಮಗೆ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಅದೇ ರೀತಿಯಾಗಿ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಫಸ್ಟ್ಗೆ ನಿಮಗೆ ಫಸ್ಟ್ ನೇಮ್ ಅಂತ ಇದೆ. ಅಂದರೆ ನಿಮಗೆ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಫಸ್ಟ್ಗೆ ಏನಾದರೂ ಇನಿಷಿಯಲ್ ಇತ್ತಪ್ಪ ಅಂತಂದರೆ ಆ ಇನಿಷಿಯಲ್ನ ಫಸ್ಟ್ ನೇಮ್ನಲ್ಲಿ ಹಾಕಿ, ಅಥವಾ ಮೊದಲಿಗೆ ಹೆಸರಿತ್ತು ಲಾಸ್ಟ್ಗೆ ಇನಿಷಿಯಲ್ ಇತ್ತಪ್ಪ ಅಂತಂದರೆ ಮೊದಲಿಗೆ ಫಸ್ಟ್ ನೇಮ್ನಲ್ಲಿ ಹೆಸರು ಹಾಕಿ ಲಾಸ್ಟ್ ನೇಮ್ನಲ್ಲಿ ಇನಿಷಿಯಲ್ ಹಾಕಿ. ಇಲ್ಲಿ ನಾನು ಈಗ ಹೆಸರನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಹೆಸರನ್ನ ಹಾಕಿದ ನಂತರ ನಿಮಗೆ ಇಲ್ಲಿ ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ರೈಟ್ ಸೈಡ್ನಾಗ ನೀವು ನೋಡ್ತಿರ್ಬೋದು ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ನ ಹಾಕಿ ನಂತರ ಒಂದು ಎ ಕಾಲಮ್ ಆದ ನಂತರ ಬಿ ಕಾಲಮ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಅಡ್ರೆಸ್ ಫಾರ್ LPG ಕನೆಕ್ಷನ್ ಅಂತ ಕೇಳುತ್ತೆ. ಅಂದರೆ ಯಾರು ಒಂದು ಈ ಒಂದು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅವರು ಒಂದು ಅಡ್ರೆಸ್ನ ಡೀಟೇಲ್ಸ್ನ ನಾವು ಇಲ್ಲಿ ತುಂಬಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಡೀಟೇಲಾಗಿ ನಾನು ತುಂಬಿದ್ದೀನಿ ಫ್ರೆಂಡ್ಸ್. ಅಲ್ಲಿ ನೋಡ್ತಿರ್ಬೋದು ಹೌಸ್ ನಂಬರ್ ಆಗಿರ್ಬೋದು, ಮತ್ತು ನಿಮಗೆ ಸ್ಟ್ರೀಟ್ ನೇಮ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಮತ್ತು ವಿಲೇಜ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಮತ್ತು ಡಿಸ್ಟಿಕ್ಕು ಮತ್ತು ಸ್ಟೇಟನ್ನು ನೀವು ಸೇಮ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ನೀವು ಇಲ್ಲಿ ತುಂಬಿ. ನಂತರ ಇಲ್ಲಿ ಲ್ಯಾಂಡ್ಮಾರ್ಕ್ ಇತ್ತಪ್ಪ ಅಂದರೆ ಲ್ಯಾಂಡ್ಮಾರ್ಕ್ ಹಾಕಿ, ಮತ್ತು ಪಿನ್ ಕೋಡ್ ಹಾಕಿ, ಮೊಬೈಲ್ ನಂಬರ್ ಹಾಕಿ. ಬೇಕಾದರೆ ನಿಮಗೆ ಒಂದು ಇಮೇಲ್ ಅಡ್ರೆಸ್ ಇತ್ತಪ್ಪ, ನಿಮಗೆ ಒಂದು ಇಮೇಲ್ ಐ ಡಿ ಇತ್ತಪ್ಪ ಅಂತಂದರೆ ಇಮೇಲ್ ಐ ಡಿ ಕೂಡ ನೀವು ಹಾಕ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನಂತರ ಇಲ್ಲಿ ನಾವು ಕೆಳಗಡೆ ಸಿ ಕಾಲಮ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ ಡೀಟೇಲ್ಸ್ ಆಫ್ ಹೌಸ್ ಹೋಲ್ಡಿಂಗ್ ಮೆಂಬರ್ಸ್ ಏಜ್ಡ್ ಅಬೌವ್ 18 ಇಯರ್ಸ್, ಅಂದರೆ 18 ವರ್ಷ ಮೇಲ್ಪಟ್ಟಂಥ ವ್ಯಕ್ತಿಗಳು ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಆ ಒಂದು ಡೀಟೇಲ್ಸ್ನ ನಾವು ಇಲ್ಲಿ ತುಂಬಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಫಸ್ಟ್ಗೆ ನಿಮಗೆ ರಿಲೇಷನ್ ವಿತ್ ಅಪ್ಲಿಕೆಂಟ್ ಅಂತ ಇದೆ. ಅಂದರೆ ಯಾರ ಹೆಸರನ್ನ ನೀವು ಹಾಕ್ತಿದ್ರೆ ಅವರು ನಿಮಗೆ ಅರ್ಜಿದಾರರಿಗೆ ಏನಾಗಬೇಕು, ಏನು ಏನು ವೈಫ್ ಆಗ್ಬೇಕಾ ಅಥವಾ ಮಗಳಾಗಬೇಕಾ, ಏನು ತಂದೆ ಆಗ್ಬೇಕಾ, ತಾಯಿ ಆಗ್ಬೇಕಾ ಅನ್ನೋದನ್ನ
ಇಲ್ಲಿ ನೀವು ಮೊದಲಿಗೆ ಮೆನ್ಷನ್ ಮಾಡಿ, ನಂತರ ಇಲ್ಲಿ ಅವರ ಒಂದು ಹೆಸರನ್ನ ಹಾಕಬೇಕು. ಅವರ ಹೆಸರು ಮುಂದೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್, ಇಲ್ಲಿ ಲಾಸ್ಟ್ಗೆ ಒಂದು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ನಾವು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಮತ್ತೆ ನಿಮಗೆ ಕೆಳಗಡೆ ಬಂದರೆ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಸಿ ಕಾಲಮ್ನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಫ್ ಮೈ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಯಾರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವರ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ಹೆಸರಿದೆ ಆ ರೀತಿಗೆ ಒಂದು ಹೆಸರನ್ನ ಹಾಕಬೇಕಾಗತ್ತೆ, ಮತ್ತು ಆಧಾರ್ ಕಾರ್ಡ್ ನಂಬರ್ನ ನಾವು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಮತ್ತೆ ಇಲ್ಲಿ ಕೆಳಗಡೆ ಒಂದು ಡಿ ಕಾಲಮ್ನ ನಾವು ನೋಡೋದೈತಪ್ಪ ಅಂತಂದರೆ ಪರ್ಟಿಕ್ಯುಲರ್ ಆಫ್ ಮೈ ಬ್ಯಾಂಕ್ ಅಕೌಂಟ್, ಅಂದರೆ ಯಾರು ಈ ಒಂದು ಎಲ್ ಪಿ ಜಿ ಅಂದರೆ ಇದು ಸಾರಿ ನಿಮಗೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಒಂದು ಅರ್ಜಿಯನ್ನು ಹಾಕ್ತಿರ್ತಾರೋ ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಅವರ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ತಗೊಂಡು ನಾವು ಏನು ಮಾಡಬೇಕು, ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ರೀತಿ ಒಂದು ಹೆಸರಿದೆ ಆ ರೀತಿಯಾಗಿ ಹೆಸರನ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಹೆಸರನ್ನ ಹಾಕಿದ ತಕ್ಷಣ ಬ್ಯಾಂಕ್ ನೇಮ್ ಹಾಕಬೇಕು, ಅವರು ಯಾವ ಒಂದು ಬ್ಯಾಂಕ್ ಅಕೌಂಟ್ನ ಹೊಂದಿದ್ದಾರೆ ಆ ಬ್ಯಾಂಕ್ ಹೆಸರನ್ನ ಹಾಕಬೇಕಾಗುತ್ತೆ, ಮತ್ತು ಅವರ ಅಕೌಂಟ್ ಯಾವ ಒಂದು ಬ್ರಾಂಚ್ನಲ್ಲಿದೆ ಯಾವ ಊರಿನಲ್ಲಿದೆ ಅನ್ನೋದನ್ನು ಹಾಕಬೇಕು, ಮತ್ತು ಆ ಬ್ಯಾಂಕಿನ ಒಂದು ಐ ಎಫ್ ಎಸ್ ಸಿ ಕೋಡ್ ಅಂತ ಇರುತ್ತೆ ಫ್ರೆಂಡ್ಸ್ ಬ್ಯಾಂಕ್ ಪಾಸ್ಬುಕ್ನಲ್ಲಿ, ಆ ಒಂದು ಐ ಎಫ್ ಎಸ್ ಸಿ ಕೋಡ್ ನಂಬರ್ನ ಹಾಕಿ, ಮತ್ತು ನಂತರ ಇಲ್ಲಿ ಕೆಳಗಡೆ ಅವರ ಒಂದು ಬ್ಯಾಂಕ್ ಡೀಟೇಲ್ ಅಂದರೆ ಅಕೌಂಟ್ ನಂಬರ್ನ ಹಾಕಬೇಕಾಗತ್ತೆ. ಅದು ಹಾಕಿದ ನಂತರ ಮತ್ತೆ ಇಲ್ಲಿ ನಾವು ಕೆಳಗಡೆ ನೋಡೋದಾಯ್ತಪ್ಪ ಅಂತಂದರೆ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಸ್ಟೇಟ್ನಲ್ಲಿದೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ, ಮತ್ತು ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗತ್ತೆ ಫ್ರೆಂಡ್ಸ್. ಇಷ್ಟು ನೀವು ಹಾಕಿದ ನಂತರ ನಿಮಗೆ ಇದು ಒಂದು ಫಾರಮು 2 ಪೇಜಿಂದ ಇರುತ್ತೆ ಫ್ರೆಂಡ್ಸ್. ಈ 2 ಪೇಜಿಂದು ನೀವು ಫಾರಮ್ನ ಪ್ರಿಂಟ್ ತಗೊಂಡು ಇಷ್ಟು ಫುಲ್ಫಿಲ್ ಮಾಡಬೇಕಾಗತ್ತೆ. ಫುಲ್ಫಿಲ್ ಮಾಡಿದ ನಂತರ ನಿಮಗೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡ್ಬೇಕಪ್ಪ ಅಂತಂದರೆ ನಿಮ್ಮ ಒಂದು ಒಂದು ಅಡ್ರೆಸ್ ಪ್ರೂಫಿಗೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ನಿಮಗೆ ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ನ ಕೊಡ್ಬೋದು. ಇಲ್ಲಿ ರೈಟ್ ಸೈಡಿಗೆ ಒಂದು ಸಣ್ಣ ಬಾಕ್ಸ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ, ರೈಟ್ ಸೈಡ್ನಲ್ಲಿ ನೀವು ನೋಡ್ಬೋದು. ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ನ ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಮತ್ತು ವೋಟರ್ ಐ ಡಿ ಕೊಡ್ಬೋದು, ಕೊಡ್ಬೋದು, ಮತ್ತು ಅದೇ ರೀತಿಗೆ ಟೆಲಿಫೋನ್ ಬಿಲ್, ಎಲೆಕ್ಟ್ರಿಕಲ್ ಬಿಲ್ನ ಕೊಡ್ಬೋದು, ಪಾಸ್ಪೋರ್ಟು ಕೊಡ್ಬೋದು, ಮತ್ತು ಅದೇ ರೀತಿಯಾಗಿ ರೇಷನ್ ಕಾರ್ಡ್ನ ಕೊಡ್ಬೋದು, ಮತ್ತು ಹೌಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಏನಿದ್ರೆ ಕೊಡ್ಬೋದು, ಮತ್ತು ಎಲ್ ಎಸ್ ಸಿ ಪಾಲಿಸಿ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಇದ್ರೇ ಕೊಡ್ಬೋದು. ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ಗೆ ನೀವು ಒಂದು ಡಾಕ್ಯುಮೆಂಟ್ನ ಕೊಡಿ. ಅದೇ ರೀತಿಯಾಗಿ ಅದರ ಜೊತೆಗೆ ನಿಮ್ಮ ಒಂದು ಏನಂದರೆ ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ತಗೊಂಡು ಹೋಗಬೇಕಾಗತ್ತೆ, ಒಂದು ಜೆರಾಕ್ಸ್ನ ತಗೊಂಡು ಹೋಗಿ, ಮತ್ತು ಅದ್ರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನೀವು ತಗೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೀವು ಮತ್ತು ಅದ್ರ ಜೊತೆಗೆ ಒಂದು 2 ಆಗಲಿ ಅಥವಾ 3 ಆಗಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ನೀವು ತಗೊಂಡು ಹೋಗಿರಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಬೇಕಾಗುತ್ತೆ, ಅಲ್ಲಿ ನಿಮಗೆ ಒಂದು ಕೇಳಿದ್ರೆ ಒಂದು ಫೋಟೋ ಕೊಡಿ, ಇಲ್ಲಪ್ಪ ಅಂತಂದರೆ 2-3 ಕೇಳಿದ್ರೆ 2-3 ಕೊಡೋಕೆ ಬರುತ್ತೆ. ಒಂದು 3-4 ಫೋಟೋ ಇಟ್ಕೊಂಡು ಹೋಗಿ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ಅಡ್ರೆಸ್ ಪ್ರೂಫ್ನ ಒರಿಜಿನಲ್ ತಗೊಂಡು ಹೋಗಿ, ಮತ್ತು ಬ್ಯಾಂಕ್ ಪಾಸ್ಬುಕ್ನ ಒರಿಜಿನಲ್ ತಗೊಂಡು ಹೋಗಿ, ಒಂದೊಂದು ಸೆಟ್ ಜೆರಾಕ್ಸ್ ಕೂಡ ನೀವು ತಗೊಂಡು ಹೋಗಿರಿ. ಈ ಒಂದು ಪ್ರಿಂಟೌಟ್ನ ತಗೊಂಡ ಮೇಲೆ ಫುಲ್ಫಿಲ್ ಮಾಡಿದ ಮೇಲೆ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಇದ್ರ ಜೊತೆಗೆ ಒಂದು ಜೆರಾಕ್ಸ್ನ ಅಡ್ರೆಸ್ ಪ್ರೂಫು ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ಕು ಜೆರಾಕ್ಸ್ ಏನಿದೆ ಇದಕ್ಕೆ ಒಂದು ಅಟ್ಯಾಚ್ ಮಾಡಿ. ಈ ಅಟ್ಯಾಚ್ ಮಾಡಿನೇ ನೀವು ತಗೊಂಡು ನೀವು ಎಲ್ಲಿಗೆ ಹೋಗಬೇಕಪ್ಪ ಅಂದರೆ ನಿಮ್ಮ ಒಂದು ಹತ್ತಿರದ ಒಂದು ಏನು ಗ್ಯಾಸ್ಗೆ ಸಂಬಂಧಪಟ್ಟಂಥ ಒಂದು ಆಫೀಸ್ ಏನಿರ್ತಾವೆ ಫ್ರೆಂಡ್ಸ್, ನಿಮಗೆ ಸಿಲಿಂಡರ್ಗೆ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಆಫೀಸ್ಗಳೇನಿರ್ತಾವೆ ಅಲ್ಲಿಗೆ ಹೋಗಬೇಕಾಗುತ್ತೆ. ನೀವು ಅಲ್ಲಿ ಹೋಗಿ ನೀವು ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತಂದರೆ ಈ ಒಂದು ಅರ್ಜಿಯನ್ನು ಕೊಟ್ಟರೆ ನಿಮಗೆ ಅವರು ಒಂದು ನೀವು ಕೊಟ್ಟಂಥ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊತಾರೆ. ಆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ವಿತಿನ್ 1 ವೀಕ್ ಅಥವಾ 15 ಅಥವಾ 1 ಮಂತ್ ಒಳಗಡೆ ನಿಮಗೆ ಒಂದು ನಿಮಗೆ ರಿಪ್ಲೈ ಬರುತ್ತೆ. ಯಾಕಂದರೆ ನಿಮಗೆ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಮೇಲ್ ಐ ಡಿ ಕೊಟ್ಟಿರ್ತಾರೆ, ರಿಪ್ಲೈ ಬರುತ್ತೆ. ಬಂದಿಲ್ಲ ಅಂತಂದರೆ ನೀವು ಸೀದಾ ಅಂಗಡಿಗೆ ಹೋಗಿ ನೀವು ಕೇಳ್ಬೋದು. ನಂತರ ನಿಮಗೆ ಒಂದು ಈ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ 3 ತಿಂಗಳ ಏನು ಒಂದು ಫ್ರೀ ಸಿಲಿಂಡರ್ ಸಿಗ್ತಾ ಇದೆ, ಅದನ್ನು ಕೂಡ ನೀವು ಈಸಿಯಾಗಿ ಪಡಿಬೋದು. ಅದೇ ರೀತಿಯಾಗಿ ನಿಮಗೆ ಇದು ಒಂದು ಆನ್ಲೈನ್ನಲ್ಲಿ ನೀವು ಒಂದು ಪ್ರಿಂಟನ್ನು ನೀವು ತಗೊಳ್ಲಾರ್ದೇ ಮತ್ತು ಡೈರೆಕ್ಟಾಗಿ ಒಂದು ಏನು ಗ್ಯಾಸ್ ಸಿಲಿಂಡರ್ ಒಂದು ಡಿಸ್ಟ್ರಿಬ್ಯೂಟ್ರು ಏನು ಆಫೀಸ್ ಇರುತ್ತೆ ಅಲ್ಲಿ ಕೂಡ ನಿಮಗೆ ಈ ಒಂದು ಫಾರ್ಮೆಟ್ ಸಿಗುತ್ತೆ. ಅಲ್ಲೇ ಡೈರೆಕ್ಟಾಗಿ ನೀವು ತಗೊಂಡು ಇದನ್ನು ಫುಲ್ಫಿಲ್ ಮಾಡಿ ಅಲ್ಲೇ ನೀವು ಸಬ್ಮಿಟ್ ಮಾಡ್ಬೋದು.